ಈ ನಡುವೆ ಕೆಲವೇ ಕ್ಷಣದಲ್ಲಿ ಬಿ ಬಿ ಒಂದು ಕೋವಿಡ್ ಸಭೆಯನ್ನು ಕೂಡ ಕರೆಯಲಾಗಿದೆ ಬೆಂಗಳೂರಿನಲ್ಲಿ ತೆಗೆದುಕೊಳ್ಳಬೇಕಾಗಿರ್ತಕ್ಕಂಥ ಕ್ರಮಗಳ ಕುರಿತಂತೆ ರಾಜ್ಯ ಸರ್ಕಾರ ನಿನ್ನೆ ಅಷ್ಟೇ ಕೋವಿಡ್ ಮಾರ್ಗಸೂಚಿಯನ್ನು ಬಿಡುಗಡೆ ಮಾಡಿತ್ತು ಸೊ ಹಾಗಾಗಿ ಇವತ್ತು ಬಿ ಬಿ ಎಂ ಕೋವಿಡ್ ಸಭೆ ಮಾಡ್ತಾ ಇದ್ದಾರೆ ಬಿ ಬಿ ಎಂ ಪಿ ಆರೋಗ್ಯಾಧಿಕಾರಿಗಳ ಜೊತೆ ಬಿ ಬಿ ಎಂ ಪಿ ವಿಶೇಷ ಆಯುಕ್ತರು ಸಭೆ ಮಾಡ್ತಾರೆ ಸರ್ಕಾರದ ಮಾರ್ಗಸೂಚಿ ಪಾಲನೆ ಕೋವಿಡ್ನ ಬೆಂಗಳೂರಿನ ಕೋವಿಡ್ ಸ್ಥಿತಿಗತಿ ಬಗ್ಗೆ ಚರ್ಚೆ ಬಿ ಬಿ ಎಂ ಪಿ ವ್ಯಾಪ್ತಿಯಲ್ಲಿ ಕೋವಿಡ್ ಹೆಂಗಿದೆ ಕೋವಿಡ್ ಟೆಸ್ಟ್ ಮಾಡೋ ಸಂಬಂಧ ಸಭೆಯಲ್ಲಿ ಚರ್ಚೆ ಆಗುತ್ತೆ ಸೊ ಆರೋಗ್ಯಾಧಿಕಾರಿಗಳು ಇನ್ನೇನು ಕೆಲವೇ ಕ್ಷಣದಲ್ಲಿ ಸಭೆ ಸೇರ್ತಾ ಇದ್ದಾರೆ ಬೆಂಗಳೂರಿನಲ್ಲಿ ಈಗ ಸದ್ಯಕ್ಕೆ ಹತ್ತರಿಂದ ಹದಿನೈದು ಕೇಸ್ ದಾಖಲಾಗ್ತಾಯಿದೆ ಮತ್ತು ಹಾಸ್ಪಿಟಲ್ ಕಡಿಮೆ ಕೂಡ ಇದೆ ಈ ನಿಟ್ಟಿನಲ್ಲಿ ಹೇಗೆ ಕ್ರಮ ವಹಿಸಬೇಕು ಅಂತ ಚರ್ಚೆ ಈ ಬಗ್ಗೆ ಮತ್ತಷ್ಟು ಮಾಹಿತಿ ನನ್ನ ಕೊಲ್ಲಿ ಲೋಕೇಶ್ ಅವರಿಂದ ಪಡೆಯೋಣ ಲೋಕೇಶ್ ಕಳೆದ ಎಲ್ಲ ಮೊದಲ ಮೂರು ಅಲೆಗಳಲ್ಲೂ ನಾವು ನೋಡಿದ್ದೀವಿ ಇಡೀ ಕರ್ನಾಟಕದಲ್ಲಿ ಅತಿ ಹೆಚ್ಚು ಹೊಡೆತ ಬಿದ್ದಿದ್ದು ಬೆಂಗಳೂರಿಗೆ ಹಾಗಾಗಿ ಐವತ್ತು ಸಾವಿರ ತನಕ ಹೋಗಿತ್ತು ಒಂದಿನಿಕೆ ಕೇಸ್ ಬೆಂಗಳೂರಿಗೆ ಎಲ್ಲದಕ್ಕಿಂತ ಹೆಚ್ಚಿನ ಮುತುವರ್ಜಿ ವಹಿಸಬೇಕಾಗುತ್ತೆ ಈ ನಿಟ್ಟಿನಲ್ಲಿ ಬಿ ಬಿ ಎಂ ಪಿಯವರ ಅವರ ಕ್ರಮ ಏನು ಅಂತ ಅರವಿಂದ್ ಈಗ ಬಿ ಬಿ ಎಂ ಪಿ ಕಳೆದ ಎರಡು ಮೂರು ಅಲೆಗಳನ್ನು ನೋಡಿದೆ ಎರಡು ಮೂರು ಅಲೆಗಳನ್ನು ಕಂಡಿರೋದ್ರಿಂದಾಗಿ ಹೇಗೆ ನಿಯಂತ್ರಣ ಮಾಡಬೇಕು ಯಾವ ರೀತಿಯಲ್ಲಿ ಕಟ್ಟೆಚ್ಚರ ವಹಿಸಬೇಕು ಅನ್ನುವಂಥ ಒಂದು ಅನುಭವ ಇದೆ ಈ ನಿಟ್ಟಿನಲ್ಲಿ ಈಗ ಕಾಣಿಸ್ಕೊಂಡಿರುವಂಥ ಹೊಸ ತಳಿಯನ್ನು ಕಟ್ಟಿ ಹಾಕಲಿಕ್ಕೆ ನಾನಾ ರೀತಿಯಲ್ಲಿ ತಯಾರಿಯನ್ನು ಕೂಡ ಮಾಡ್ತಾ ಇರುವಂಥದ್ದು ಕೇಂದ್ರ ಸರ್ಕಾರ ರಾಜ್ಯ ಸರ್ಕಾರ ಎರಡು ಕಡೆಯಿಂದಲೂ ಕೂಡ ಈಗ ಮಾರ್ಗಸೂಚಿ ಪ್ರಕಟ ಆಗಿರೋ ಕಾರಣದಿಂದಾಗಿ ಆ ಮಾರ್ಗಸೂಚಿಗಳನ್ನು ಬಳಕೆ ಮಾಡಿಕೊಂಡು ಯಾವ ರೀತಿ ಕೋವಿಡ್ ಟೆಸ್ಟನ್ನು ಹೆಚ್ಚಳ ಮಾಡಬೇಕಾಗತ್ತೆ ಎಲ್ಲೆಲ್ಲಿ ಟೆಸ್ಟನ್ನು ಮಾಡಬೇಕಾಗತ್ತೆ ಜೊತೆಗೆ ಬಿ ಬಿ ಎಂ ಪಿ ಆಸ್ಪತ್ರೆಗಳಲ್ಲಿ ಎಲ್ಲ ರೀತಿಯಾದಂಥ ಆಕ್ಸಿಜನ್ ಸಿದ್ಧತೆ ಆಗಿದೆಯಾ ಜೊತೆಗೆ ವೈದ್ಯಕೀಯ ಉಪಕರಣಗಳು ಸಿದ್ಧತೆ ಆಗಿದೆ ಅನ್ನೋದ್ರ ಬಗ್ಗೆನೂ ಕೂಡ ಚರ್ಚೆ ನಡೆಸ್ತಾ ಇದ್ದಾರೆ ಅದಲ್ಲದೆ ಬೆಂಗಳೂರು ನಗರದಲ್ಲಿ ಅತಿ ಹೆಚ್ಚು ಡೇಂಜರ್ ಅನ್ನಿಸುವಂತಹ ಸ್ಪಾಟ್ಗಳು ಕಳೆದ ಎರಡು ಮೂರು ಅಲ್ಲಗಳಲ್ಲಿ ಎಲ್ಲೆಲ್ಲ ಆಗಿತ್ತು ಆ ಭಾಗಗಳಲ್ಲಿ ಸರ್ವೆಲಯನ್ಸ್ ಮಾಡಬೇಕು ಮತ್ತು ಜಿನಮಿಕ್ ಸೀಕ್ವೆನ್ಸ್ಗೆ ಯಾವ ಆಸ್ಪತ್ರೆಗಳಲ್ಲಿ ಹೆಚ್ಚು ರೋಗ ಲಕ್ಷಣ ಇರ್ತಕ್ಕಂಥ ರೋಗಿಗಳ ದಾಖಲಾದರೆ ಆ ಒಂದು ಆಸ್ಪತ್ರೆ ರೋಗಿಗಳ ಸ್ಯಾಂಪಲ್ ತೆಗೆ ತಗೊಂಡು ಜೆನೆಮಿಕ್ಸ್ ತಳಿಸಿ ಇಲ್ಲೇನಾದ್ರೂ ಉಪ ತಳಿ ಏನಾದರೂ ಸ್ಪ್ರೆಡ್ ಆಗಿ ಅದನ್ನು ಪತ್ತೆ ಮಾಡಲಿಕ್ಕೂ ಕೂಡ ಮುಂದಾಗ್ತಾ ಹೋಗ್ತಾ ಅದರ ಜೊತೆಗೆ ಖಾಸಗಿ ಆಸ್ಪತ್ರೆಗಳಿಂದ ದಾಖಲಾತಿಗಳು ಮತ್ತೆ ಅಂಕಿ ಅಂಕಿ ಅಂಕಿಅಂಶಗಳು ಸಿಗ್ತಾ ಇಲ್ಲ ಖಾಸಗಿ ಆಸ್ಪತ್ರೆಗಳನ್ನು ಕೂಡ ಅಂಕಿಅಂಶಗಳನ್ನ ತರಿಸ್ಕೊಳ್ಳೋದಕ್ಕೆ ಸಿದ್ಧತೆಯನ್ನ ಮಾಡ್ಕೊಳ್ತಾ ಇದ್ದಾರೆ ಆರೋಗ್ಯಾಧಿಕಾರಿಗಳು ಆರೋಗ್ಯಾಧಿಕಾರಿಗಳು ಮತ್ತೆ ಸಿಬ್ಬಂದಿಯನ್ನು ಕೂಡ ಸರಿಯಾದ ರೀತಿಯಲ್ಲಿ ಇದಾರ ಇಲ್ಲವಂತ ಹೇಳಿ ಕೂಡ ಚೆಕ್ ಮಾಡಿಕೊಳ್ಳುವಂಥದಕ್ಕೆ ಮುಂದಾಗ್ತಾ ಹೋಗ್ತಾ ಇದೆ ಸದ್ಯಕ್ಕೆ ಬೆಂಗಳೂರಿನಲ್ಲಿ ನಿನ್ನೆ ಬರೀ ಎರಡು ಕೇಸ್ ಅಷ್ಟೇ ದಾಖಲಾಗಿರುವಂತದ್ದು ಎರಡು ಕೇಸ್ ದಾಖಲಾಗಿರೋದ್ರಿಂದ ಆತಂಕ ಇಲ್ಲ ಆದರೆ ಈಗ ದೇಶದಲ್ಲಿ ಆಕ್ಟಿವ್ ಪ್ರಕರಣಗಳು ಮತ್ತೆ ಪಾಸಿಟಿವ್ ಕೇಸ್ಗಳ ಸಂಖ್ಯೆ ಹೆಚ್ಚಾಗ್ತಾ ಇರೋದ್ರಿಂದ ಅದು ಒಂದು ಎರಡು ಮೂರು ವಾರಗಳಲ್ಲಿ ಕೂಡ ಬೆಂಗಳೂರಿಗೂ ಎಫೆಕ್ಟ್ ಆಗುವ ಸಾಧ್ಯತೆ ಇದೆ ಈ ನಿಟ್ಟಿನಲ್ಲಿ ಅದನ್ನ ಯಾವ ರೀತಿಯಾಗಿ ನಾವು ನಿಭಾಯಿಸಬೇಕು ಎನ್ನುವಂಥ ಚರ್ಚೆಯನ್ನು ಕೂಡ ನಡೆಸ್ತಾ ಹೋಗ್ತಾ ಇದ್ದಾರೆ ಎಲ್ಲಾ ರೀತಿಯ ಸಿದ್ಧತೆ ಮಾಡಿಕೊಳ್ಳೋದಿಕ್ಕೆ ಮತ್ತೆ ರಾಜ್ಯ ಸರ್ಕಾರದ ಮಾರ್ಗಸೂಚಿಗಳನ್ನು ಕೂಡ ಚಾಲನೆ ತರೋದಕ್ಕೋಸ್ಕರ ಒಂದು ಸಭೆಯನ್ನು ಮೂರು ಇವತ್ತು ಮಧ್ಯಾಹ್ನ ಮೂರು ಗಂಟೆಗೆ ಕರಿತೀವಂತ ಕೂಡ ಹೇಳ್ತಾ ಇರುವಂತದ್ದು ಈ ನಿಟ್ಟಿನಲ್ಲಿ ಇದರ ಜೊತೆಗೆ ಹೊಸ ವರ್ಷ ಮತ್ತೆ ಕ್ರಿಸ್ಮಸ್ಗೆ ಸಂಬಂಧಪಟ್ಟಂತೆ ಪೊಲೀಸ್ ಇಲಾಖೆ ಜೊತೆ ಸಭೆಯನ್ನು ಮಾಡಿ ಯಾವ ರೀತಿ ನಿಯಮಗಳನ್ನು ಜಾರಿ ಮಾಡಬೇಕು ಅನ್ನೋದ್ರು ಕೂಡ ಚರ್ಚೆ ಆಗ್ತಿದೆ ಅರವಿಂದ್ ಥ್ಯಾಂಕ್ ಯು ಲೋಕೇಶ್ ತಮ್ಮೆಲ್ಲ ಮಾಹಿತಿಗಾಗಿ